ಹಾಯ್ ಫ್ರೆಂಡ್ಸ್, ಹಾಲೆಂಡ್ ಅಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೇಯ ರಾಕೇಶ್. ಇವತ್ತು ಇಟಲಿ ಟ್ರಿಪ್ ಎರಡನೇ ದಿನ, ನಾವಿರೋದು ವೆನಿಸ್ ಅಲ್ಲಿ. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ನಾವಿವಾಗ ಕಾರ್ ಪಾರ್ಕಿಂಗ್ ಫೆಸಿಲಿಟಿಯಲ್ಲಿ ಇದ್ದೀವಿ. ಇಲ್ಲಿಂದ ನಾವಿವಾಗ ಸಿಟಿ ಒಳಗಡೆ ಹೋಗಬೇಕಾದ್ರೆ ಈ ಥರ ಒಂದು ಶಟಲ್ ಟ್ರೈನಲ್ಲಿ ಹೋಗಬೇಕಾಗುತ್ತೆ. ಇದನ್ನು ಪೀಪಲ್ ಮೂವರ್ ಅಂತ ಕರೀತಾರೆ. ಒಬ್ಬರಿಗೆ ಇದಕ್ಕೆ 1.5 ಯೂರೋ ಆಗುತ್ತೆ. ಮಾತಾಡ್ತಾ ಮಾತಾಡ್ತಾ ತುಂಬ ಹಸು ಆಗ್ತದೆ, ಆಮೇಲೆ ಬಾಯಾರಿಕೆನೂ ಆಗ್ತದೆ. ಹಾಗಾಗಿ ಒಂದು ವಿಟಮಿನ್ ಡ್ರಿಂಕ್ ಕುಡಿತಾ ನಿಮಗೆ ಈ ಪೀಪಲ್ ಮೂವರ್ ಹೇಗಿದೆ ಅಂತ ತೋರಿಸ್ತೀನಿ. ಒಂಥರ ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ. ಈ ನಾವು ಇವಾಗ ಹೋಗ್ತಿರೋ ವೆನಿಸ್ ಇದೆ ಅಲ್ವಾ, ಅದು ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು, ಮತ್ತು ಯುರೋಪಿನ ರೊಮ್ಯಾಂಟಿಕ್ ಸಿಟಿ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಹನಿಮೂನ್ಗೆಲ್ಲ ಬರ್ತಾರಲ್ವ, ಅವರು ಜಾಸ್ತಿ ಈ ಸಿಟಿಗೆ ಬರೋದು. ನಾವು ಇವಾಗ ತಾನೇ ಇಲ್ಲಿಂದ ಇಳಿದ್ವಿ ಈ ಟ್ರೈನ್ ಸ್ಟೇಷನಿಂದ. ಇಲ್ಲಿಂದ ನಾವು ನಡ್ಕೊಂಡು ಹೋಗೋಣ, ಸಿಟಿ ನೋಡೋಣ ಹೇಗಿದೆ ಏನು ಅಂತ. ನಾವು ಈ ಒಂದ್ಸಲ ಟ್ರಾಫಿಕ್ ಕ್ರಾಸ್ ಆಗಲಿ, ಆಮೇಲೆ ಮಾತಾಡೋಣ. ನಾವಿರೋ ಈ ಜಾಗದ ಹೆಸರು ಬಂದುಬಿಟ್ಟು ಪಿಯಾಜಲಾ ರೋಮಾ ಅಂತ ಕರೀತಾರೆ. ಇದೊಂಥರ ಇಂಪಾರ್ಟೆಂಟ್ ಬಸ್ ಸ್ಟೇಷನ್ ಥರ, ಇಲ್ಲಿಂದ ಏರ್ಪೋರ್ಟ್ ಕನೆಕ್ಷನ್ ಇರುತ್ತೆ, ಆ ಥರದೆಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಈ ಸಿಟಿಯಲ್ಲಿ 100ಕ್ಕಿಂತ ಜಾಸ್ತಿ ಐಲ್ಯಾಂಡ್ಸ್ ಇದೆ. ಸೊ ಅಲ್ಲೆಲ್ಲ ಹೋಗೋದಕ್ಕೆ ಇಲ್ಲಿ ನೋಡಿ ಬೋಟ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿಂದ ತುಂಬಾ ಬೋಟ್ಸ್ ಇದೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನನಗೆ ಇದೊಂದು ಸಣ್ಣ ನೋಡಿ ಯಾವ ಸ್ಪೀಡ್ ಹೋಗ್ತಾ ಇದೆ ಅಂತ, ನೋಡೋದಕ್ಕೆ ಚೆನ್ನಾಗಿದೆ. ಇಲ್ಲಿ ವೆನಿಸ್ ಬಂದುಬಿಟ್ಟು ನಿಮಗೆ ತುಂಬಾ ಕೆನಾಲ್ಗಳು ಸಿಗುತ್ತೆ. ಮತ್ತು ಇದಕ್ಕೆ ಒಂಥರ ಏನು ಹೇಳೋದು, ಅಡ್ಡ ಹೆಸರಲ್ಲಿ ಸಿಟಿ ಆಫ್ ಬ್ರಿಡ್ಜಸ್ ಅಂತಲೇ ಕರೀತಾರೆ. ನೋಡೋಣ, ನಾವು ನಡ್ಕೊಂಡು ಮುಂದೆ ಹೋಗೋಣ. ಈ ಸಿಟಿಯಲ್ಲಿ ನಾವು ಏನೆಲ್ಲ ನೋಡ್ಬೋದು, ನಿಮಗೂ ಏನೆಲ್ಲ ತೋರಿಸ್ಬೋದು ಅಂತ ನಾನು ನೋಡ್ತೀನಿ. ಬನ್ನಿ, ಹಾಗೆ ಮುಂದೆ ಹೋಗ್ತಾ ಮಾತಾಡೋಣ. ಸಿಟಿ ಬಂದುಬಿಟ್ಟು ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಇದೆ. ಏನಕ್ಕೆ ಅಂತ ನಿಮ್ಗೆ ಈವಾಗಲೇ ಗೊತ್ತಾಗಿರ್ಬೋದು. ನೋಡಿ ಇದ್ರ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ, ಮತ್ತು ತುಂಬಾ ಡಿಫ್ರೆಂಟಾಗಿ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಒಂದೊಂದು ಒಂದೊಂದು ಥರ ಇದೆ. ಇಲ್ಲಿ ನಿಮಗೆ ಎದುರುಗಡೆ ಕಾಣಿಸ್ತಿರೋ ಬ್ರಿಡ್ಜ್ ಹೆಸರು ಬಂದುಬಿಟ್ಟು ಪೊಂಟೆ ದಿ ರಿಯಾಲ್ಟೋ ಅಂತ. ಇದನ್ನು ಕಟ್ಟೋದಕ್ಕೆ ಇವ್ರಿಗೆ 3 ವರ್ಷ ಮತ್ತು 250,000 ಡುಕ್ಯಾಟ್ಸ್ ತೊಗೊಳ್ತುವಂತೆ. ಅಂದರೆ ಡುಕ್ಯಾಟ್ಸ್ ಅಂದರೆ ಬಂಗಾರದ ಕಾಯಿನ್ ಥರ, ಅಷ್ಟು ದುಡ್ಡು ಇವ್ರಿಗೆ ತೊಗೊಳ್ತುವಂತೆ. ಬನ್ನಿ, ಬ್ರಿಡ್ಜ್ ಹತ್ತಣ. ರಾಕೇಶ್ ಅವರು ಬೇಗ ಬೇಗ ಮೇಲೆ ಹೋಗ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ನಾವು ಮೇಲೆ ಹೋಗೋಣ, ನೋಡೋಣ ಈ ಬ್ರಿಡ್ಜಿಂದ ವ್ಯೂ ಹೇಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಇಲ್ಲೂ ಈ ಥರ ಬೀಗ ಹಾಕಿದ್ದಾರೆ, ಇದನ್ನು ಲವ್ ಲಾಕ್ ಅಂತ ಹೇಳ್ತಾರೆ. ನೋಡೋಣ, ನಾವು ಬ್ರಿಡ್ಜ್ ನೋಡೋಣ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಗಾಳಿನೂ ಚೆನ್ನಾಗಿ ಬೀಸ್ತಾ ಇದೆ, ವ್ಯೂ ಚೆನ್ನಾಗಿದೆ. ನೋಡಿ ಇಲ್ಲಿಂದ ಒಂದು ಮಾರ್ಕೆಟು ಕಾಣಿಸ್ತಿದೆ, ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಈ ಮಾಸ್ಕ್ ಎಲ್ಲ ನೋಡಿದಾಗ ನಿಮ್ಗೆ ಏನು ನೆನಪಾಗ್ತಿದೆ ಹೇಳಿ? ಆ ಮೂವಿ ಗೊತ್ತಿದೆ ಅರಸು, ಅದರಲ್ಲಿ ಒಂದು ಹಾಡಿದೆ ಅಲ್ವಾ, ಟರ ಟರ ರರ 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 ರ ಟರ ರರ, ನಿನ್ನ ಕ್ಷಣ ಕ್ಷಣದಿಂದ ನಾನು ನನ್ನ ನಾನ ನಾನು. ಅದೇ ಹಾಡನ್ನು ಇಲ್ಲಿ ಶೂಟ್ ಮಾಡಿದ್ದು. ಮತ್ತು ಅದಕ್ಕೆ ಬಳಸಿರೋ ಮಾಸ್ಕ್ ಎಲ್ಲ ನೋಡಿ ಇಲ್ಲಿಂದಾನೆ ಇವರು ತೊಗೊಂಡಿದೆ. ಅಂದರೆ ಇಲ್ಲಿ ಈ ಥರ ಮಾಸ್ಕ್ಗಳೆಲ್ಲ ತುಂಬಾ ಫೇಮಸ್ಸು. ಅದಕ್ಕೆ ನಿಮಗೂ ತೋರಿಸೋಣ, ಆ ಹಾಡು ನಿಮ್ಗೊಂದ್ಸಲ ನೆನಪಾಗಲಿ ಅಂತ. ಮತ್ತು ನೀವೇನಾದರೂ ಇಲ್ಲಿ ಬಂದರೆ ಈ ಥರ ಒಂದು ಮಾಸ್ಕ್ ತೊಗೊಂಡ್ರೆ, ಇದನ್ನು ಇಲ್ಲಿ ತೊಗೊಂಡ್ರೆ ಅಂತ ನೆನಪಿಗಿಟ್ಕೋಬೋದಲ್ವಾ. ಅದಕ್ಕೋಸ್ಕರ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನಾವಿನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದೆ ಹೋಗೋಣ. ನನಗೆ ಒಂದು ಸಿಟಿ ತಿರುಗುವಾಗ ಒಂದು ಟೂರಿಸ್ಟ್ಗಿಂತ ಒಬ್ಬ ಲೋಕಲ್ ಜನ ಥರ ತಿರುಗೋದು ತುಂಬಾ ಖುಷಿಯಾಗುತ್ತೆ. ಅಂದರೆ ಈ ಥರ ಗಲ್ಲಿ ಗಲ್ಲಿ ಒಳಗಡೆ ತಿರುಗೋದು, ಅಲ್ಲಿರೋ ಚಂದ ಅದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಇಲ್ಲೊಂದು ಕಾಯಿನ್ ಫೋನ್ ಇದೆ, ಇದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಅಂದರೆ ನೀವು ಮೇನ್ ಅಟ್ರಾಕ್ಷನ್ಗೆ ಹೋದಾಗ ಅಲ್ಲಿರೋ ಚಂದ ಮಾತ್ರ ಕಾಣುತ್ತೆ, ಇದು ಒಂಥರನೇ ಚಂದ ಅಂತ ನನ್ನ ಅಭಿಪ್ರಾಯ. ನೋಡಿ ನಮಗೆ ಈ ಥರ ಗಲ್ಲಿ ಸುತ್ತುವಾಗ ಇವರೊಬ್ಬರು ಸಿಕ್ಕಿದ್ರು, ಇವರು ಈ ಮನೇನ ಈ ಥರ ಕುತ್ಕೊಂಡು ಆರ್ಟ್ ಮಾಡ್ತಾ ಇದ್ರು. ನನಗೆ ಇದನ್ನು ನೋಡಿ ತುಂಬಾ ಖುಷಿಯಾಯಿತು. ನೀವು ಇಟಲಿಯಲ್ಲಿ ಎಲ್ಲೇ ಹೋದರೂ ಈ ಥರ ನಿಮಗೆ ಆರ್ಟ್ಸ್ ಎಲ್ಲ ಕಾಣುತ್ತೆ. ಅಂದರೆ ಅವರು ಪೇಂಟಿಂಗ್ ಮಾಡ್ತಿರ್ತಾರೆ, ಅಲ್ಲಿ ಮಾರ್ತಿರ್ತಾರೆ. ಸೊ ಇದೊಂಥರ ನೋಡೋದಕ್ಕೂ ಚೆಂದ. ಇಲ್ಲೊಂದು ಪಿಜ್ಜಾ ಅಂಗಡಿ ಇದೆ, ಹಸುವಾಗ್ತಾ ಇದೆ. ಸೊ ಒಂದು ಪಿಜ್ಜಾ ತೊಗೊಂಡು ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತಿಂದೆಲ್ಲ ಆಯಿತು, ಇನ್ನು ಬೇರೆ ಬೇರೆ ಇದೆಲ್ಲ ನೋಡೋಣ, ಒಂದು ಜಾಗ ಎಲ್ಲ ನೋಡೋಣ ಅಂತ. ನಂಗೆ ಈ ಜಾಗ ತುಂಬಾ ಖುಷಿಯಾಯಿತು. ಎರಡು ದೊಡ್ಡ ಬೋಟು ಹೋಗ್ತಾ ಇದೆ ಕೆನಾಲಲ್ಲಿ, ಮತ್ತು ಒಂಥರ ಡಿಫ್ರೆಂಟಾಗಿ ತುಂಬಾ ಆರಾಮಾಗಿ ರಿಲ್ಯಾಕ್ಸಿಂಗ್ ಥರ ಇದೆ.
ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬರು ದಾರಿಲಿ ನಮ್ಗೆ ಹೇಳಿದ್ರು, ಇಲ್ಲೊಂದು ಹಳೆ ಮಾರ್ಕೆಟ್ ಇದೆ ಅಂತ, ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಮಾರ್ಕೆಟ್ ಹೆಸರು ಬಂದುಬಿಟ್ಟು ರಿಯಾಲ್ಟೋ ಮಾರ್ಕೆಟ್ ಅಂತ. 16th century ಇದನ್ನು ಓಪನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೀನು ಮತ್ತು ಫ್ರೆಶ್ ವೆಜಿಟೇಬಲ್ಸ್ ಇದೆಲ್ಲ ಸಿಗುತ್ತೆ. ಮತ್ತು ಇಲ್ಲೇನು ಅಂದರೆ, ನೀವು ಯಾವುದಾದ್ರೂ ಒಂದು ಐಟಮ್ ಮುಟ್ಟಿದ್ರೆ ಮತ್ತು ಅವ್ರಿಗೆ ನಾವು ಟೂರಿಸ್ಟ್ ಅಂತ ಗೊತ್ತಾದರೆ ಅದನ್ನು ಪ್ಯಾಕ್ ಮಾಡಿ ನಮಗೆ ನಮ್ಮ ಬ್ಯಾಗ್ ಒಳಗಡೆ ಹಾಕಿ ನಮ್ಮ ಹತ್ರ ದುಡ್ಡು ಕೇಳ್ತಾರೆ. ಹಾಗಾಗಿ ನೀವು ಟೂರಿಸ್ಟಾಗಿ ಇಲ್ಲಿ ಬಂದರೆ ಯಾವ ಐಟಮನ್ನು ಮುಟ್ಟಕ್ಕೆ ಹೋಗಬೇಡಿ. ನಿಮಗೆ ತೊಗೋಬೇಕು ಅನ್ಸಿದ್ರೆ ಮಾತ್ರ ಮುಟ್ಟಿ, ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಅದೇ ಇಲ್ಲಿ ಫ್ರೂಟ್ಸು ಅದೆಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ, ನೀವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ತೊಗೋಬೋದು. ನನಗೆ ನಾನು ಮೀನು ತುಂಬ ಇಷ್ಟ ಅಲ್ವ, ಹಾಗಾಗಿ ಇದನ್ನೆಲ್ಲ ನೋಡಿ ನನಗಂತೂ ಸಕ್ಕತ್ತು ಖುಷಿ ಆಯಿತು. ನೋಡೋದಕ್ಕೇನೋ ಅಲ್ವಾ, ಅಂದರೆ ಇವಾಗ ನಾವು ತಿನ್ನೋದಿಲ್ಲ, ಹಾಗಾಗಿ ನೋಡೋದಕ್ಕೇನೋ ಅಂತ ನನಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ವೆಜಿಟೇಬಲ್ಸಲ್ಲೂ ನೀವು ನೋಡ್ಬೋದು, ಅಂದರೆ ತರಕಾರಿಗಳಲ್ಲೂ ನೀವು ನೋಡ್ಬೋದು, ಬೇರೆ ಬೇರೆ ಥರ ಇದೆ. ಮತ್ತು ಪ್ರೈಸು ಆಲ್ಮೋಸ್ಟ್ ನಮ್ಮ ನೆದರ್ಲ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇ ಇದೆ. ಇಲ್ಲಿ ನಾವು ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ವಿ, ಅಂದರೆ ಮುಂದೆ ಏನಾದರೂ ಹಸಿವಾದರೆ ಅಲ್ಲಿ ತಿನ್ನೋದಕ್ಕೆ. ಬನ್ನಿ ನಾವು ಮುಂದೆ ಹೋಗೋಣ. ಅಲ್ಲೊಂದು ಬ್ರಿಡ್ಜ್ ಇತ್ತು, ಸೊ ಅಲ್ಲಿಂದ ಹತ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲ ಬ್ರಿಡ್ಜು ಒಂದು ಥರ ಡಿಫ್ರೆಂಟ್ ಆಗಿದೆ, ಅಲ್ಲಿರೋ ವ್ಯೂ ಡಿಫ್ರೆಂಟ್ ಆಗಿದೆ, ಮತ್ತು ಅಲ್ಲಿ ನಮಗೆ ಕಾಣೋ ಬೋಟ್ಸು ನೀವು ನೋಡ್ಬೋದು, ಒಂದೊಂದು ಒಂಥರ ಇದೆ. ಅಲ್ಲಿ ಒಂದು ಕಪ್ಪು ಬೋಟ್ ಕಾಣಿಸ್ತಿದೆಯಾ ಅಂದರೆ ನಾನು ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ. ಅದು ವೆನಿಸ್ದು ಒಂಥರ ಫೇಮಸ್ ಬೋಟು, ಕಪಲ್ ಬೋಟ್ ಅಂತಲೇ ಹೇಳ್ಬೋದು. ಅದನ್ನು ಗೊಂಡೋಲಾ ರೈಡ್ ಅಂತಲೇ ಹೇಳ್ತಾರೆ, ಅಂದರೆ ನಾನು ಅವಾಗ ಹೇಳಿದೆ ಅಲ್ವಾ ಅರಸು ಮೂವೀಲಿ, ಅದರಲ್ಲೂ ಇದನ್ನು ತೋರಿಸಿದ್ದಾರೆ. ಇದರಲ್ಲಿ ಕೂತ್ಕೊಂಡು ಕಪಲ್ ಅಂದರೆ ಒಂಥರ ರೊಮ್ಯಾಂಟಿಕ್ ಆಗಿ ಕೆನಾಲ್ ಎಲ್ಲ ನೋಡ್ಕೋಬೋದು, ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅಂದರೆ ನೆದರ್ಲ್ಯಾಂಡಲ್ಲಿ ಇದ್ದವ್ರಿಗೆ ಅಷ್ಟು ವಾವ್ ಅಂತ ಏನೂ ಅನಿಸಲ್ಲ, ಯಾಕಂದರೆ ನೆದರ್ಲ್ಯಾಂಡಲ್ಲೂ ಸಿಕ್ಕಾಪಟ್ಟೆ ಕೆನಾಲ್ಗಳಿದೆ. ಆದರೆ ನಾವು ಬೇರೆ ದೇಶದಿಂದ ಬಂದರೆ ಇದು ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ಲಿಂದ ಸಿಟಿ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಯಾವುದೋ ಒಂದು ಗಲ್ಲಿನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಿಬ್ಬರಿಗೆ ಇದೇ ಇಷ್ಟ, ಅಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಯಾರೋ ಒಬ್ಬರನ್ನ ಮಾತಾಡಿಸಿ ಅವ್ರಿಗೆ ಈ ಸಿಟಿ ಬಗ್ಗೆ ಏನು ಗೊತ್ತು, ಅವ್ರಿಗೆ ಇಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಅದನ್ನು ಕೇಳ್ತಾ ಹೀಗೆ ಎಲ್ಲ ಅಂಗಡಿನ ನೋಡ್ತಾ ಹೋಗೋದು ಚೆನ್ನಾಗಿರುತ್ತೆ ಅಲ್ವಾ. ನನಗೆ ಈ ಸ್ಟ್ರೀಟಿಗೆ ಬಂದ ಮೇಲೆ ತುಂಬಾ ಖುಷಿಯಾಯಿತು, ಯಾಕಂದರೆ ಒಂದೊಂದು ಅಂಗಡಿಲೂ ಒಂದೊಂದು ಆರ್ಟ್ ಪೀಸ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವೇನು ಒಳಗಡೆ ಹೋಗಿ ನೋಡ್ತಿಲ್ಲ, ಹಾಗೆ ಹೊರಗಡೆಯಿಂದನೇ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಮತ್ತು ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಈ ಫೆದರ್ ಇರುತ್ತಲ್ವ ಅದರಲ್ಲೆಲ್ಲ ಒಂಥರ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಮತ್ತು ಇದೇ ರಸ್ತೆಯಲ್ಲಿ ಈ ಥರ ಮನಿ ಎಕ್ಸ್ಚೇಂಜು, ಅಂದರೆ ಇದು ಒಂದೇ ರಸ್ತೆಯಲ್ಲಲ್ಲ ಎಲ್ಲ ರಸ್ತೆಯಲ್ಲೂ ನಮಗೆ ಈ ಥರ ಕಾಣ್ತಾ ಇತ್ತು. ಮತ್ತು ಇಲ್ಲಿ ನೋಡ್ಬೋದು ಗಡಿಯಾರ, ನನಗೆ ಈ ಎಲ್ಲದರಲ್ಲೂ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಗಿದ್ದು ಇದು, ಅಂದರೆ ಒಂದೊಂದು ಚೆಸ್ ಕಾಯ್ನು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಚೆಸ್ ಆಡೋದಕ್ಕೆ ಒಂಥರ ಮಜಾ ಅಲ್ವಾ, ಈ ಥರದೆಲ್ಲ ಚೆಸ್ ಕಾಯ್ನ್ ಇದ್ದಾಗ ಒಂಥರ ನಿಜವಾದ ಏನೋ ಯುದ್ಧ ಆಗ್ತಿದೆ ಅಂತಲೇ ಫೀಲ್ ಆಗುತ್ತೆ. ಮತ್ತು ನನಗೇನು ರೇಟಲ್ಲಿ ಅಷ್ಟೊಂದೇನೋ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ, 50 euro ಅದ ಹತ್ರ ಆಗುತ್ತೆ ಒಂದು ಸೆಟ್ಗೆ. ಅಂದರೆ ಅಲ್ಲಿ ಅದರಲ್ಲಿರೋ ಡೀಟೇಲಿಂಗಿಗೆ ಕಂಪೇರ್ ಮಾಡಿದ್ರೆ ಅದೇನೋ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಅನಿಸೋದಿಲ್ಲ. ನನಗಂತೂ ತುಂಬಾ ಖುಷಿಯಾಯಿತು, ಇದರಲ್ಲಿ ನನಗೆ ತುಂಬಾ ಖುಷಿಯಾಗಿದ್ದು ಈ ಸೆಟ್ಟು, ರೆಡ್ ಸೆಟ್ ತುಂಬಾ ಚೆನ್ನಾಗಿದೆ ಅಲ್ವಾ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಫೆದರಲ್ಲಿ ಇವರು ಒಂಥರ ಡೀಟೇಲಿಂಗಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಇದೆ ಅದು. ಹಾಗೆ ಹೋಗೋಣ ಮುಂದೆ, ಇದು ಹಿಂಗೆ ನೋಡ್ತಾ ಇದ್ದರೆ ಇಲ್ಲೇ ಇರ್ತೀವಿ. ಬನ್ನಿ ಮುಂದೆ ಹೋಗೋಣ, ನೋಡ್ತಾ ನೋಡ್ತಾ ನೆಕ್ಸ್ಟ್ ಯಾವ ಸಿಟಿಗೆ ಹೋಗೋಣ ಅಥವಾ ಯಾವ ಗಲ್ಲಿಗೆ ಹೋಗೋಣ ಅಥವಾ ಅಲ್ಲಿಂದ ನಮಗೇನು ಸಿಗುತ್ತೆ ಎಲ್ಲ ಅದನ್ನು ನೋಡೋಣ. ಇಲ್ಲಿಂದ ಹೋದರೆ ಅಂದರೆ ಈ ರಸ್ತೆ ಇದಲ್ವ, ಈ ರಸ್ತೆಯಿಂದ ಹೋದರೆ ನಮಗೆ ಇಲ್ಲಿರೋ ಒಂದು ಮೇನ್ ಅಟ್ರ್ಯಾಕ್ಷನ್ ಸಿಗುತ್ತೆ ಅಂತ ಅಲ್ಲಿ ಬರೆದಿತ್ತು. ಸೊ ಹಾಗಾಗಿ ಆ ರಸ್ತೆಯಲ್ಲಿ ಹೋಗೋಣ, ನೋಡೋಣ ಅಲ್ಲಿ ಏನು ಸಿಗುತ್ತೆ ಅಂತ. ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಿರೋದನ್ನು ಇವರು ಬೆಸಿಲಿಕಾ ಡಿ ಸ್ಯಾನ್ ಮಾರ್ಕೊ ಅಂತ ಕರೀತಾರೆ. ಇದನ್ನು 9th century ಕಟ್ಟಿದ್ದು. ಇದನ್ನು ಒಂಥರ ಹಾರ್ಟ್ ಆಫ್ ವೆನಿಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ನಾನು ಒಂದು ರೌಂಡ್ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಇಲ್ಲಿ
ಮುಂದೆ ನೋಡ್ತಿರೋ ಜಾಗ ಇದೆ ಅಲ್ವಾ, ಇದೆಲ್ಲ 932 ಅಲ್ಲಿ ಬೆಂಕಿ ಬಿದ್ದು ಎಲ್ಲ ಹಾಳಾಗಿತ್ತಂತೆ. ಇದನ್ನೆಲ್ಲ ಇವರು ರೀಬಿಲ್ಟ್ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಡ್ರಾಯಿಂಗ್ ರೂಮ್ ಆಫ್ ಯುರೋಪ್ ಅಂತಲೇ ಕರೀತಾರೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ನಿಮಗೆ ಇಟಲಿದು ಯಾವುದಾದ್ರೂ ಒಂದು ಆರ್ಕಿಟೆಕ್ಚರ್ ಅಥವಾ ಪೇಂಟಿಂಗ್ ಬೇಕಾದರೆ ಅದರಲ್ಲಿ ಈ ಜಾಗನ ಅವರು ಮಾಡಿರ್ತಾರೆ, ಅಷ್ಟು ಚೆನ್ನಾಗಿದೆ. ಮತ್ತು ಇದೊಂಥರ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ತುಂಬಾ ಟೂರಿಸ್ಟು ಅದೇ ಥರ ಅಷ್ಟೇ ಪಾರಿವಾಳಗಳು ನಿಮಗೆ ಕಾಣಿಸುತ್ತೆ. ನಾನು ನಿಮಗೆ ಸ್ವಲ್ಪ ಹೊತ್ತಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಈ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಗ್ರೀಕ್ ಕ್ರಾಸ್ ಲೇಔಟ್ ಇದೆ, ಮತ್ತು ಡೂಮ್ಸ್ ಇದೆ, ಮತ್ತು ಹಾಗೆ ಮಾರ್ಬಲಲ್ಲಿ ಮಾಡಿರೋ ಗೋಡೆಗಳೆಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ರಾಕೇಶ್ ಅವರು ಪಾರಿವಾಳದ ಜೊತೆ ಆಟ ಆಡ್ತಾ ಇದ್ದಾರೆ, ನಿಮಗೆ ತೋರಿಸ್ತೀನಿ. ಪಾರಿವಾಳಗಳು ನಮ್ಮ ಜೊತೆನೂ ಚೆನ್ನಾಗಿ ಆಟಾಡ್ತಾ ಇದೆ. ಹಾಗೆ ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ರೆಸ್ಟೋರೆಂಟ್ಸಲ್ಲಿ ಈ ಥರ ಒಂದು ಲೈಟಾಗಿ ಲೈವ್ ಮ್ಯೂಸಿಕ್ಕು ಬಾರಿಸ್ತಿದ್ರು, ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಆರಾಮಾಗಿ ಒಂಥರ ಹಾಲಿಡೇ ಫೀಲಿಂಗ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನೆಕ್ಸ್ಟು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಮಗೆ ಟೈಮ್ ಆಯಿತು, ಅಂದರೆ ಮೊರೋನೋ ಬುರೋನೋಗೆ ಟೈಮ್ ಆಯಿತು. ಇದೇನು ಅಂತ ನಿಮ್ಗೆ ಹೇಳ್ತೀನಿ, ಅಲ್ಲಿ ಹೋಗೋಣ ಫಸ್ಟು, ಯಾಕಂದರೆ ಅಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅಲ್ಲಿ ಹೋಗೋಣ, ಆಮೇಲೆ ಎಲ್ಲ ಹೇಳ್ತೀನಿ. ಆವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ ಮೊರೋನೋ ಬುರೋನೋ, ಮತ್ತು ಇನ್ನೊಂದು ಹೇಳೋದು ಮರ್ತಿತ್ತು, ಅದು ಬಂದುಬಿಟ್ಟು ಟೊರೆಕಿಲೋ. ಇದು ಐಲ್ಯಾಂಡ್ಸು ಅಂದರೆ ಈ ವೆನಸ್ ಹತ್ರ ಇರೋ ಐಲ್ಯಾಂಡ್ಸ್ಗಳು, ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮಗೆ ತೋರಿಸ್ತೀನಿ, ಇವ್ರು ಹೇಳಿರೋ ಪ್ರಕಾರ ಮೊರೋನೋನ ಮಿಸ್ ಮಾಡಲೇಬಾರ್ದು, ಅಂದರೆ ನಾವು ವೆನಸ್ಸಿಗೆ ಬಂದರೆ ಇದನ್ನು ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಹೋಗೋಣ, ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹೋಗೋದಕ್ಕೆ ಈ ಥರ ಒಂದು ಬೋಟಲ್ಲಿ ಹೋಗಬೇಕಾಗತ್ತೆ ನೋಡಿ. ಇವಾಗ ತಾನೇ ನಾವು ಮೊರೋನೋಗೆ ಬಂದು ಲ್ಯಾಂಡ್ ಆಗಿದ್ದೀವಿ, ಇಲ್ಲಿಂದ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಈ ಐಲ್ಯಾಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಮನೇನು ಒಂದೊಂದು ಕಲರ್ ಇದೆ, ಹಾಗಾಗಿ ಫೋಟೋಸ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಫೋಟೋಗ್ರಾಫರ್ ಇದ್ದರೆ ಅವರ ಫೇವ್ರೆಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬಾ ಮೂವೀಸು ಶೂಟಿಂಗ್ ಮಾಡಿದ್ದಾರೆ, ನನಗಂತೂ ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಯಿತು. ರಾಕೇಶ್ ಅವ್ರ ಹತ್ರ ಎಲ್ಲ ಪೋಸಲ್ಲಿ ಒಂದೊಂದು ಫೋಟೋಸ್ ತೆಗೆದೆ. ಈ ಸ್ವಲ್ಪ ತೆಗೆದಿರೋ ಫೋಟೋ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ನೋಡ್ತಾ ಹೀಗೆ ನಮ್ಮ ಇವತ್ತಿನ ವೆನಿಸ್ ಜರ್ನಿ ಮುಗೀತು, ಅಂದರೆ ನಮ್ಮ ವೆನಿಸಲ್ಲಿ ನೋಡಬೇಕಾಗಿರೋ ಎಲ್ಲ ಪಾಯಿಂಟು ನೋಡ ಆಯಿತು. ಇನ್ನು ನಾಳೆ ನಾವು ಯಾವ ಸಿಟಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನೆಲ್ಲ ನೋಡ್ತೀವಿ, ಅಲ್ಲಿ ನಿಮ್ಮ ಜೊತೆ ನಾನು ಏನೆಲ್ಲ ಶೇರ್ ಮಾಡ್ತೀನಿ ಅಂತ ನಿಮಗೆ ನೋಡೋ ಇಂಟ್ರೆಸ್ಟ್ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನನಗೂ ನೋಡೋ ಇಂಟ್ರೆಸ್ಟ್ ಇದೆ. ಸೊ ನೀವು ಕಾಯ್ತಾ ಇರಿ, ನೋಡೋಣ ನಾವು ನಾಳೆ ಏನು ನೋಡ್ತೀವಿ ಅಂತ. ನಿಮ್ಮನ್ನು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮನ್ನು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನಗ್ತಾ ಇರಿ, ಟಾಟಾ, ಬಾ ಬಾಯ್.